ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಜಿಯೋ ಫೈನಾನ್ಷಿಯಲ್ ಗೆಟ್ಸ್ ಅಪ್ರೂವಲ್ ಫಾರ್ ಮ್ಯೂಚುವಲ್ ಫಂಡ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಕಂಪ್ನಿ, ಅವರಿಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತ ಕರೀತಾರೆ. ಅವರು ಬ್ಲ್ಯಾಕ್ ರಾಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಮ್ಯೂಚುವಲ್ ಫಂಡನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೂ ಕಂಪ್ಲೀಟ್ ಅಪ್ರೂವಲು ಇನ್ನು ಕೆಲವು ದಿವಸದಲ್ಲಿ ಕೆಲವು ಕಂಡೀಷನ್ಸನ್ನು ಅವ್ರು ಸ್ಯಾಟಿಸ್ಫೈ ಮಾಡಿದ ಮೇಲೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಜುಲೈ 26, 2023 ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಬ್ಲ್ಯಾಕ್ ರಾಕ್ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದರು. ಜಿಯೋ ಬ್ಲ್ಯಾಕ್ ರಾಕ್ ಅಂತ 50-50 ಜಾಯಿಂಟ್ ವೆಂಚರ್ ಅದು. ಈ ಮ್ಯೂಚುವಲ್ ಫಂಡ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಎಷ್ಟೋ ಬೇರೆ ಬೇರೆ ಡಿವಿಷನ್ಸಲ್ಲಿ ಅವರು ಬಿಸ್ನೆಸ್ ಮಾಡಲಿಕ್ಕೆ. ಬ್ಲ್ಯಾಕ್ ರಾಕು ಮುಂಚೆ 2018 ಇಂಡಿಯಾದಲ್ಲಿ ಬೇರೆ ಬಿಸ್ನೆಸ್ ಮಾಡ್ತಿತ್ತು, ಆದರೆ ಮತ್ತೆ ಎಕ್ಸಿಟ್ ಆಗಿ ಈಗ ರೀಎಂಟ್ರಿ ಮಾಡ್ತಾ ಇದ್ದಾರೆ ಅಲಾಂಗ್ ವಿತ್ ಜಿಯೋ. ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಅವರು ಕಂಬೈನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೂ ಸುಮಾರು ಬೇರೆ ಬೇರೆ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡಬೇಕಂತ ಇದ್ದಾರೆ. ನ್ಯೂಸ್ ನಂಬರ್ 2, ಡೌ ಜೋನ್ಸ್ ರಿಜಿಸ್ಟರ್ಸ್ ರೆಕಾರ್ಡ್ ಹೈ. ಡೌ ಜೋನ್ಸ್ ಇಂಡೆಕ್ಸ್ ಯು ಎಸ್ ಮಾರ್ಕೆಟ್ಸಲ್ಲಿ ಅದು ರೆಕಾರ್ಡ್ ಹೈ ಟಚ್ ಆಗಿದೆ. ಯಾಕಂದರೆ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ಜಾಬ್ಸ್ ರಿಪೋರ್ಟ್ ಬಂದಿದೆ, ಅದರಿಂದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಬಂದಿದೆ. ಎಕಾನಮಿ ಅಷ್ಟು ಲೆವೆಲಲ್ಲಿ ಸ್ಲೋ ಗ್ರೋತ್ ಆಗ್ತಾ ಇಲ್ಲ ಅಂತ. ಹಾಗೂ ಯು ಎಸ್ ಜಾಬ್ ಗೇನ್ಸ್ ಸೆಪ್ಟೆಂಬರಲ್ಲಿ 6 ಇದೇ ಹೈಯೆಸ್ಟು ಬಂದಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟು ಬಿದ್ದಿದೆ 4.1% ಯು ಎಸ್ಸಲ್ಲಿ. ಸೊ ಇದರಿಂದ ಎಕನಾಮಿಕ್ ಆ್ಯಕ್ಟಿವಿಟಿ ಚೆನ್ನಾಗಿ ನಡೀತಾ ಇದೆ. ಸೊ ಅಷ್ಟು ಲೆವೆಲಲ್ಲಿ ಯು ಎಸ್ ಎಕಾನಮಿ ತುಂಬ ಸ್ಲೋ ಗ್ರೋತ್ ಆಗ್ತಾ ಇಲ್ಲ ಅಂತ ಕಾನ್ಫಿಡೆನ್ಸಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಇಂಡೆಕ್ಸ್ ಮೇಲೋಗಿದೆ. ಯು ಎಸ್ ಫೆಡರಲ್ ರಿಸರ್ವು ನವಂಬರಲ್ಲೂ ಇಂಟ್ರೆಸ್ಟ್ ರೇಟ್ಸ್ ಕಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಆದರೆ ಸೆಪ್ಟೆಂಬರಲ್ಲಿ 0.5% ಕಟ್ ಮಾಡಿದಾಗೆ ಅಷ್ಟು ಲೆವೆಲಲ್ಲಿ ಕಟ್ ಮಾಡದೇ ಇರ್ಬೋದು. ಮೇ ಬಿ 0.25% ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡ್ಬೋದು. ನ್ಯೂಸ್ ನಂಬರ್ 3, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಜಂಪ್ ಟು ಹಿಟ್ ರೆಕಾರ್ಡ್ ಹೈ. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು $704.885 billion ಅಥವಾ $58.5 lakh ಅಪ್ರಾಕ್ಸಿಮೇಟ್ಲಿ ಟಚ್ ಆಗಿದೆ ಆಸ್ ಆನ್ September 27 ವೀಕ್ ಎಂಡಿಂಗು. ಹಾಗೂ ಲಾಸ್ಟ್ 1 1.04 lakh ಜಾಸ್ತಿ ಆಗಿದೆ ಫಾರೆಕ್ಸ್ ರಿಸರ್ವ್ಸು. ಇದು ಒನ್ ಆಫ್ ದ ಹೈಯೆಸ್ಟ್ ವೀಕ್ಲಿ ರೈಸಸ್ಸು ಇಂಡಿಯನ್ ಹಿಸ್ಟ್ರಿಯಲ್ಲಿ. ಹಾಗೂ ಇದು ಫಸ್ಟ್ ಟೈಮು ನಮ್ಮ ಫಾರೆಕ್ಸ್ ರಿಸರ್ವ್ಸ್ $700 billion ಮಾರ್ಕ್ ಕ್ರಾಸ್ ಆಗಿದ್ದು. ಗೋಲ್ಡ್ ರಿಸರ್ವ್ಸ್ ಇದರಲ್ಲಿ $65.796 billion ಅಥವಾ $5.46 lakh ಇದೆ. ಇಂಡಿಯಾ 4th $700 billion ಫಾರೆಕ್ಸ್ ರಿಸರ್ವ್ಸ್ ಮಾರ್ಕ್ ಕ್ರಾಸ್ ಆಗಿದ್ದು. ನ್ಯೂಸ್ ನಂಬರ್ 4, ಇಂಡಿಗೋ ಏರ್ಲೈನ್ಸ್ ಫೇಸಸ್ ಟೆಕ್ನಿಕಲ್ ಗ್ಲಿಚ್ಚು. ಇಂಡಿಗೋ ಏರ್ಲೈನ್ಸಲ್ಲಿ ಏನೋ ಸಿಸ್ಟಮ್ ಪ್ರಾಬ್ಲಮ್ ಆಗಿ 12:30 ಮಧ್ಯಾಹ್ನದ ಇವತ್ತು ಸುಮಾರು ಫ್ಲೈಟ್ಸು ಟೇಕ್ ಆಫ್ ಆಗ್ತಾ ಇಲ್ಲ. ಹಾಗೂ ಸುಮಾರು ಅವ್ರದ್ದೆಲ್ಲನೂ ಆ್ಯಕ್ಟಿವಿಟೀಸ್ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾಕಂದರೆ ಈ ಟೆಕ್ನಾಲಜಿ ವರ್ಕ್ ಆಗಿಲ್ಲ ಅಂದರೆ ಅವರು ಬೋರ್ಡ್ ಮಾಡೋದು ಮತ್ತು ಚೆಕ್ ಇನ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗಿಬಿಡ್ತದೆ. ಈ ಟೆಕ್ನಿಕಲ್ ಗ್ಲಿಚ್ಚಿಂದ ಈವನ್ ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಬೇರೆ ಡೇಟ್ಸಿಗೂ. ಇದೇ ಥರ ಇಂಡಿಗೋ ಏರ್ಲೈನ್ಸ್ ಮತ್ತು ಬೇರೆ ಏರ್ಲೈನ್ಸ್ಗೂ ಒಂದು ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಒಂದು 3 ಹಿಂದೆ. ಯಾಕಂದರೆ ಆವಾಗ ಮೈಕ್ರೋಸಾಫ್ಟ್ ಕೆಲವು ಪ್ರೋಗ್ರಾಮ್ಸು ಹಾಗೂ ಸರ್ವರ್ಸು ಡೌನ್ ಆಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸ್ವಿಗ್ಗಿ ಅವರು ಒಂದು ಹೊಸ ಸರ್ವಿಸನ್ನು ಆಫರ್ ಮಾಡ್ತಾ ಇದ್ದಾರೆ, 10-minute ಫುಡ್ ಡೆಲಿವರಿ ಸರ್ವಿಸ್ ಅಂತ. ಅದರ ಹೆಸರು ಬೋಲ್ಟ್ ಅಂತ. ಈ ಬೋಲ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವು ರೆಸ್ಟೋರೆಂಟ್ಸಿಂದ 10-15 ಕೆಲವು ಫುಡ್ ಐಟಮ್ಸನ್ನು ಡೆಲಿವರ್ ಮಾಡ್ತಾರೆ. ಹಾಗೂ ಬೆಂಗಳೂರಲ್ಲಿ ಕೆಲವು ಫೇಮಸ್ಸು ರೆಸ್ಟೋರೆಂಟ್ಸನ್ನು ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಯೂಶ್ವಲಿ ಈ ಫುಡ್ ಪ್ರಾಡಕ್ಟ್ಸು ರೆಡಿಮೇಡ್ ಪ್ರಾಡಕ್ಟ್ಸ್ ಆಗಿರ್ತದೆ, ನಾಟ್ ಯಾವುದೋ ಸ್ಪೆಷಲಾಗಿ ಮಾಡಿ ಕಳಿಸ್ಕೊಡೋದಲ್ಲ. ಯಾಕಂದರೆ 15 ರೆಡಿ ಆಗೋದಿಲ್ಲ. ಸ್ವಿಗ್ಗಿ ಸದ್ಯಕ್ಕೆ ಇದನ್ನು ಕೆಲವು ಮಾರ್ಕೆಟ್ಸಲ್ಲಿ ಅಥವಾ ಕೆಲವು ಸಿಟೀಸಲ್ಲಿ ಮಾತ್ರ ಆಫರ್ ಮಾಡ್ತಾ ಇದ್ದಾರೆ. ಬೆಂಗಳೂರು, ಹೈದರಾಬಾದ್, ಮುಂಬೈ, ಚೆನ್ನೈ, ಡೆಲ್ಲಿ ಹಾಗೂ ಪುಣೆಯಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.